ವೀಕ್ಷಕರೇ, ನಿಮ್ಮೆಲ್ಲರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶನಿದೇವರು ಹಿಂದೂ ದೇವತೆಯಾದ ಶನಿದೇವರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ದುಷ್ಟವನ್ನು ತಡೆಗಟ್ಟಲು ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಹಿಂದೂಗಳು ಪ್ರಾರ್ಥಿಸುವ ಅತ್ಯಂತ ಜನಪ್ರಿಯ ದೇವತೆಗಳಲ್ಲಿ ಶನಿದೇವನು ಒಬ್ಬನು. ಶನಿ ಎಂದರೆ ನಿಧಾನವಾಗಿ ಚಲಿಸುವವನು. ಪುರಾಣದ ಪ್ರಕಾರ ಶನಿ ಮಾನವ ಹೃದಯದ ದುರ್ಗವನ್ನು ಮತ್ತು ಅಲ್ಲಿ ಅಡಗಿರುವ ಅಪಾಯಗಳನ್ನು ಮೇಲ್ವಿಚಾರಣೆ ಮಾಡುತ್ತಾನೆ. ಶನಿಯು ಕಪ್ಪು ಬಣ್ಣವನ್ನು ಹೊಂದಿದ್ದು ಸೂರ್ಯನ ಮಗನಾಗಿದ್ದಾನೆ. ಸೂರ್ಯ ದೇವತೆ ಮತ್ತು ಅವನ ಪತ್ನಿ ಸ್ವರ್ಣ ಅವರು ಆಶ್ರಯಿಸಿದ ಸೇವಕ ಎಂದು ಇವನಿಗೆ ಹೇಳಲಾಗುತ್ತದೆ. ಅವನು ಮರಣದ ದೇವರಾದ ಯಮನ ಸಹೋದರನಾಗಿದ್ದಾನೆ ಮತ್ತು ಶಿವನ ಅವತಾರವೆಂದು ಹಲವರು ನಂಬಿದ್ದಾರೆ. ಅವನು ಸೂರ್ಯ ದೇವತೆಯ ಮಗ. ಕ್ರೂರ ಕಣ್ಣಿನ, ಮಂದ ಮತ್ತು ನಿಧಾನ ಹಾಗೂ ಅಂಗವಿಕಲ, ಏಳು ಕಣ್ಣಿನ ಅಸಿತ ಎಂದು ಕೂಡ ಕರೆಯುತ್ತಾರೆ. ಪುರಾಣದಲ್ಲಿ ಅವರು ರಥವನ್ನು ಸವಾರಿ ಮಾಡುವಂತೆ ಪ್ರತಿನಿಧಿಸಲಾಗುತ್ತದೆ. ಬಿಲ್ಲು ಮತ್ತು ಬಾಣವನ್ನು ಹೊತ್ತುಕೊಂಡು ರಣಹದ್ದು ಅಥವಾ ಕಾಗೆ ಇವನ ವಾಹನವಾಗಿದೆ. ನೀಲಿ ಬಟ್ಟೆ, ನೀಲಿ ಹೂವುಗಳು ಮತ್ತು ನೀಲಿ ಮಣಿ ಧರಿಸಿ ಶನಿಯನ್ನು ಚಿತ್ರಿಸಲಾಗಿದೆ. ಅವನ ದುಷ್ಟ ಪ್ರಭಾವದ ಬಗ್ಗೆ ಹಲವಾರು ಕಥೆಗಳಿವೆ. ಶನಿಯು ಗಣೇಶನ ತಲೆಯನ್ನು ಕತ್ತರಿಸಿದನು ಎಂದು ಹೇಳಲಾಗುತ್ತದೆ. ಶನಿಯು ಬಾಲ್ಯದಲ್ಲಿ ಯಮನ ಜೊತೆ ಹೋರಾಡಿ ಗಾಯಗೊಂಡ ಕಾರಣ ತನ್ನ ಗ್ರಹ ಶನಿಯಿಂದ ದುಷ್ಟನಾಗುತ್ತಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಹುಟ್ಟಿದ ಸಮಯದಲ್ಲಿ ಗ್ರಹಗಳ ಸ್ಥಾನವು ಭಕ್ತಿಯ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಗ್ರಹಗಳಿಗೆ ಹಿಂದೂಗಳ ಅಪಾರ ಪ್ರಾಮುಖ್ಯತೆ ಇದೆ ಮತ್ತು ಶನಿಗ್ರಹ ಅಥವಾ ಶನಿ ಒಂದು ಗ್ರಹವಾಗಿದ್ದು ಅವುಗಳು ದುರದೃಷ್ಟಕ್ಕೆ ಹೆಚ್ಚು ಭಯಪಡುತ್ತವೆ. ಅವನ ಪ್ರಭಾವದಲ್ಲಿ ಜನಿಸಿದ ಯಾರಾದರೂ ಅಪಾಯದಲ್ಲಿದ್ದಾರೆ ಎಂದು ನಂಬಲಾಗಿದೆ. ಶನಿದೇವನಿಗೆ ದೀಪ ಬೆಳಗಿಸುವ ಮೂಲಕ ಮತ್ತು ಶನಿ ಮಹಾತ್ಮ ಮಹಂ ಓದುವ ಮೂಲಕ ಅವನನ್ನು ಶಮನಗೊಳಿಸಲು ಅಥವಾ ತೃಪ್ತಿಪಡಿಸಲು ಪ್ರತಿ ಶನಿವಾರವೂ ಅನೇಕ ಜನರು ಪೂಜೆ ಮಾಡುತ್ತಾರೆ. ದೀಪಗಳು ಎಳ್ಳು ಅಥವಾ ಸಾಸಿವೆ ಎಣ್ಣೆಯಿಂದ ಅವನನ್ನು ಪೂಜಿಸುತ್ತಾರೆ ಮತ್ತು ಅವನನ್ನು ಸಂತೋಷಪಡಿಸುತ್ತಾರೆ. ಶನಿ ದೇವಾಲಯಗಳು ಹೆಚ್ಚಿನ ಹಿಂದೂ ದೇವಸ್ಥಾನಗಳು ನವಗ್ರಹ ಅಥವಾ ಶನಿದೇವರನ್ನು ಹೊಂದಿವೆ. ತಮಿಳುನಾಡಿನ ಕುಂಭಕೋಣಂ ಅತ್ಯಂತ ಹಳೆಯ ನವಗ್ರಹ ದೇವಾಲಯವಾಗಿದ್ದು ಅತ್ಯಂತ ಶ್ರಮಶೀಲ ಶನಿ ಇದೆ. ಮತ್ತೊಂದು ಪ್ರಮುಖ ದೇವಾಲಯವು ಮಹಾರಾಷ್ಟ್ರದ ಶಿಮ್ಮಾಪುರದಲ್ಲಿದೆ. ಇಲ್ಲಿ ದೇವತೆಯು ಕಲ್ಲಿನಿಂದ ಮಾಡಿ ನಿರ್ಮಿಸಲ್ಪಟ್ಟಿದೆ. ದೆಹಲಿಯ ಫತೇಪುರ್ ಬೇರಿಯಲ್ಲಿ ಜನಪ್ರಿಯ ಮೆಹರೌಲಿ ಪ್ರದೇಶದಲ್ಲಿ ಶನಿ ದೇವಸ್ಥಾನ ಇದೆ.